ನೋಡಿ ಈಗಾಗಲೇ ತಮ್ಗೆ ಗೊತ್ತಿರಬೇಕು ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಿ ಎಸ್ ಅವರು ಈಗಾಗಲೇ ಮಾರ್ಚ್ ಒಂದರಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಸಚಿವಾಲಯ ನೌಕರ ಸಂಘದ ಪದಾಧಿಕಾರಿಗಳು ನಾವು ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಸಮಿತಿ ಸ ಸಭೆ ಸೇರಿ ಈ ಹೋರಾಟಕ್ಕೆ ಸಂಪೂರ್ಣವಾದಂಥ ಬೆಂಬಲ ಕೊಡಬೇಕು ಇದು ನಮ್ಮ ನೌಕರರ ವೇತನ ಪರಿಷ್ಕರಣೆ ವಿಷಯ ಇದು ನಮ್ಮ ದಿನನಿತ್ಯ ಜೀವನದ ನಮ್ಮ ಬದುಕಿನ ವಿಷಯ ಆಗಿರುವುದರಿಂದ ಇದನ್ನು ಸಂಪೂರ್ಣವಾಗಿ ನಾವು ಬೆಂಬಲವನ್ನು ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯ ಸರ್ಕಾರ ನೌಕರ ಸಂಘದ ಏನು ಕರೆ ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಮ್ಮ ಸಚಿವಾಲಯದ ಎಲ್ಲ ನೌಕರರಿಗೆ ಅಧಿಕಾರಿ ಬಳಗದವರಿಗೆ ತಮ್ಮ ಮಾಧ್ಯಮ ಮುಖಾಂತರ ಕೇಳುವುದೇನೆಂದರೆ ಯಾರೂ ಸಹ ಕಚೇರಿಗೆ ಬಾರದೆ ಒಂದೇ ಮಾರ್ಚಿಂದ ಎಲ್ಲರೂ ಮನೆಯಲ್ಲೇ ಇದ್ದುಕೊಂಡು ಕಚೇರಿಗೆ ಗೈರಾಜರಾಗೋ ಮೂಲಕ ಈ ಯಶ ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತಕ್ಕಂಥದ್ದು ನಾವು ಸಂಪೂರ್ಣ ನಮ್ಮ ಸಚಿವಾಲಯ ಅಧಿಕಾರಿಗಳು ಹಾಗೂ ನೌಕರ ಬಳಗದವರಿಗೆ ನಾವು ಮನವಿಯನ್ನು ಮಾಡಿಕೊಂಡಿದ್ವಿ ಮತ್ತು ಈ ಕುರಿತಾಗಿ ಇವತ್ತು ಸಹ ನಾವು ಸಭೆಯನ್ನು ಸೇರಿ ಈ ಕುರಿತಾಗಿ ಎಲ್ಲರಿಗೆ ಮನವರಿಕೆ ಮಾಡಿಕೊಡೋದಾಗಲಿ ಮತ್ತು ಅವರಿಗೆ ಈ ವೇತನ ಪರಿಷ್ಕರಣೆಯಿಂದ ಆಗ್ತಕ್ಕಂಥ ಅನುಕೂಲ ಮತ್ತು ಆಗದೇ ಇರುವ ಪಕ್ಷದಲ್ಲಿ ಅನಾನುಕೂಲಗಳ ಬಗ್ಗೆ ಸಹ ನೌಕರರಲ್ಲಿ ಒಂದು ವಿಚಾರವನ್ನು ನಾವು ಎಲ್ಲ ನಾವು ಮೂಡಿಸಿದ್ವಿ ಈಗಾಗಲೇ ತಮ್ ಗೊತ್ತಿರಬಹುದು ನಮ್ಮ ವೇತನ ಆಯೋಗದ ಅವಧಿ ಈಗಾಗ್ಲೇ ಜುಲೈ ಒಂದನೇ ತಾರೀಕಿಗೆ ನಮಗೆ ವೇತನ ಪರಿಷ್ಕರಣೆ ಇನ್ನೊಂದು ಆಯೋಗದ ರಚನೆ ಆಗಬೇಕಾಗಿದ್ದು ಕಾರಣಾಂತರಗಳಿಂದ ಭಾಳ ಡಿಲೇ ಆಯಿತು ಈ ಹಿಂದೆ ಜುಲೈ ಒಂದನೇ ತಾರೀಕು ಅಂದರೆ ಎರಡು ಸಾವಿರ ಇಪ್ಪತ್ತೆರಡು ಜುಲೈ ಒಂದು ತಾರೀಕಿಂದ ಈ ಒಂದು ವೇತನ ಪರಿಷ್ಕರಣೆಯ ಲಾಭ ನಮ್ಮ ನೌಕರಿಗೆ ಸಿಗಬೇಕಾಗಿತ್ತು ಕಾರಣಾಂತರಗಳಿಂದ ಅದು ಆಗಲಿಲ್ಲ ಸೊ ಎಲ್ಲ ನೌಕರರು ಒಂದು ಅಭಿಲಾಷೆ ಆಗಿತ್ತು ಈ ಪೇ ಕಮಿಷನಲ್ಲಿ ಅದು ಆಗ್ತದೆ ಈ ಬಜೆಟಲ್ಲಿ ಅದನ್ನು ಪ್ರಸ್ತಾಪ ಮಾಡ್ತಾರೆ ಈ ಪೇ ಕಮಿಷನ್ ಬಗ್ಗೆ ಅಂತ ಬಟ್ ದುರ್ದೈವ ಏನಂದರೆ ಅದು ಆಗಲಿಲ್ಲ ಆ ಕಾರಣದಿಂದ ಸಮಸ್ತ ಸರ್ಕಾರಿ ನೌಕರ ಸಂಘದ ಪ್ರತಿನಿಧಿಸ್ತಕ್ಕಂಥ ನಮ್ಮ ಸ ರಾಜ್ಯ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಈ ಕರೆ ಕೊಟ್ಟಿರೋದ್ರಿಂದ ಸಂಪೂರ್ಣ ರಾಜ್ಯಾದ್ಯಂತ ಎಲ್ಲಾ ನೌಕರರು ಎಲ್ಲಾ ಸರ್ಕಾರಿ ನೌಕರರು ಹೊರಗುತ್ತಿಗೆ ನೌಕರು ಹಾಗೂ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥರು ಎಲ್ಲರೂ ಸಹ ಇದನ್ನ ಅಹ್ ಒಕ್ಕೂರ್ನಿಂದ ಬೆಂಬಲವನ್ನ ಸೂಚಿಸಿರೋದ್ರಿಂದ ಸಂಪೂರ್ಣ ಯಶಸ್ವಿ ಆಗ್ತಕ್ಕಂಥ ಮಾತನ್ನ ನಾನು ಸಮಸ್ತ ಜನರಿಗೆ ತಮ್ಮ ಮಾಧ್ಯಮದ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ विस्तारा न्यूज निखर जनपद